ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿಗೆ ಕುಡಿಯುವ ನೀರು ಸರಬರಾಜು ಆಗುವ ಬುಗುಡನಹಳ್ಳಿ ಕೆರೆಯಲ್ಲಿ ಮೀನು ಹಿಡಿಯಲು ಇಂಜಿನಿಯರ್ಗೆ ಹಣ ನೀಡಿದ್ದಾಗಿ ಗುತ್ತಿಗೆದಾರ ಪಾಲಿಕೆ ಮೇಯರ್ ಸದಸ್ಯರ ಸಮ್ಮುಖದಲ್ಲಿ ಬಹಿರಂಗಪಡಿಸಿದ್ದಾರೆ. ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುವ ಬುಗುಡನಹಳ್ಳಿ ಜಲಸಂಗ್ರಹಾಗಾರದಲ್ಲಿ ಮೀನು ಹಿಡಿಯುವುದಕ್ಕೆ ಮೀನುಗಾರಿಕೆ ಇಲಾಖೆ ಅಧಿಕಾರಿ ಮೂಲಕ ಪಾಲಿಕೆ ಇಂಜಿನಿಯರ್ ವಸಂತ್ ಎಂಬುವರಿಗೆ 1 ಲಕ್ಷ ರೂಪಾಯಿ ನೀಡಿದ್ದಾಗಿ ನರಸಾಪುರದ ಕೃಷ್ಣಮೂರ್ತಿರವರು ಪಾಲಿಕೆಯ ಮೇಯರ್ ಸೇರಿದಂತೆ ಸದಸ್ಯರ ಸಮ್ಮುಖದಲ್ಲಿ ಬಹಿರಂಗಪಡಿಸಿದ್ದಾರೆ. ತುಮಕೂರು ನಗರಕ್ಕೆ ಬುಗುಡನಹಳ್ಳಿ ಜಲಸಂಗ್ರಹಾಗಾರದಿಂದ ಸರಬರಾಜಾಗುತ್ತಿದ್ದ ನೀರು ಕಲುಷಿತವಾಗಿ ಬರುತ್ತಿದ್ದ ಹಿನ್ನೆಲೆಯಲ್ಲಿ ತಾವು ಸೇರಿದಂತೆ ಸದಸ್ಯರುಗಳೊಂದಿಗೆ ಬುಗುಡನಹಳ್ಳಿ ಜಲಸಂಗ್ರಹಾಗಾರಕ್ಕೆ ಭೇಟಿ ನೀಡಿದ್ದ ವೇಳೆಯಲ್ಲಿ ಕೆರೆಯಲ್ಲಿ ಬಲೆ ಹಾಕಿ ಮೀನು ಹಿಡಿಯುತ್ತಿದ್ದು ಕಂಡುಬಂದಿತು ಅಂತ ಮೇಯರ್ ಲಲಿತಾರವರು ತಿಳಿಸಿದರು. ತಕ್ಷಣ ಮೀನು ಹಿಡಿತಿದ್ದವರನ್ನ ಪ್ರಶ್ನೆ ಮಾಡಿದಾಗ ಪಾಲಿಕೆ ಇಂಜಿನಿಯರ್ ವಸಂತ್ ರವರಿಗೆ ಹಣ ನೀಡಿ ಮೀನು ಹಿಡಿತಿರುವುದಾಗಿ ಬಹಿರಂಗಪಡಿಸಿದ್ರು. ನೋಡಿ, ಅದನ್ನು ಎಲ್ಲ ಕಾರ್ಪೊರೇಟರ್ ಮತ್ತೆ ನಾವು ಸದಸ್ಯರುಗಳ ಜೊತೆ ಹೋಗಿ ಬುಗುಡನಹಳ್ಳಿ ಕೆರೆ ವೀಕ್ಷಣೆಗೋಸ್ಕರ ಹೋಗಿದ್ವಿ. ನಮ್ಗೆ ಏನು ಮಾಹಿತಿನೇ ಇಲ್ಲದಲ್ಲೇ ಅಲ್ಲಿ ಮೀನು ಹಿಡಿತಾ ಇದ್ರು. ತಿರ್ಗಾಗಿ ನಾವು ಹೋಗಿ ಎಲ್ಲರೂ ಹೋಗಿ ಮೀನು ಹಿಡಿಯನ್ನ ಎಲ್ಲ ನಿಲ್ಲಿಸಿ ಇದು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಅಂತ ನಾವು ಕೇಳಿದ್ಕೆ ಪರ್ಮಿಷನ್ ಏನು ಕೊಟ್ಟಿರ್ಲಿಲ್ಲ. ಪರ್ಮಿಷನ್ ಕೊಟ್ಟಿದ್ದು ಮೀನ್ ಬಿಡೋದಿಕ್ ಮಾತ್ರ ಪರ್ಮಿಷನ್ ಆಗಿದೆ, ಮೀನ್ ಹಿಡಿಯೋದಿಕ್ಕೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಮತ್ತೆ ನಾವು ವಸಂತ ಹೋಗಿ ಫೋನ್ ಮಾಡಿ ಕೇಳಿದ್ವಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ, ಮೇಡಮ್ ನನಗೆ ಏನು ಮಾಹಿತಿ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ರು. ಮತ್ತೆ ಕೃಷ್ಣಮೂರ್ತಿ ಅವ್ರಿಗೆ ಫೋನ್ ಮಾಡಿದ್ವಿ, ಇವ್ ಕೃಷ್ಣಮೂರ್ತಿ ಅವ್ರಿಗೆ ಕೃಷ್ಣಮೂರ್ತಿ ಅವ್ರಿಗೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಐತೆ, ಒಳ್ ನೀರು ಬರ್ತಾ ಇದೆ ಅಂತ ಅಲ್ಲಿ ಹೋಗಿ ನೋಡಿದ್ರೆ 3-4 ದಿವಸದಿಂದ ಮೀನ್ ಹಿಡಿತಾ ಇದೆ, ದಿನಾ ಒಂದೊಂದು ಟೆಂಪೋ ಮೀನ್ ಹೋಗ್ತಾ ಇದೆ ಅಂತ ಅಲ್ಲಿರೋದೆಲ್ಲ ನಾಗರಿಕರು ನಮಗೆ ದೂರು ಹೇಳಿದ್ರು. ಇದರ ಆಧಾರದ ಮೇಲೆ ಸಂಬಂಧಿಸಿದ ಗುತ್ತಿಗೆದಾರ ಕೃಷ್ಣಮೂರ್ತಿರವರನ್ನ ಪಾಲಿಕೆಗೆ ಕರೆಸಿ ಮಾಹಿತಿ ಪಡೆಯಲಾಯಿತು ಅಂತ ಮೇಯರ್ ಲಲಿತಾ ರವೀಶ್ ಹೇಳಿದ್ದಾರೆ. ಬುಗುಡನಹಳ್ಳಿ ಕೆರೆಗೆ ಮೀನು ಬಿಡಲು ಗುತ್ತಿಗೆದಾರ ಕೃಷ್ಣಮೂರ್ತಿರವರಿಗೆ ಪಾಲಿಕೆ ವತಿಯಿಂದ ಅನುಮತಿ ನೀಡಲಾಗಿದ್ದ ಪತ್ರವನ್ನು ಸಭೆಯಲ್ಲಿ ಪ್ರದರ್ಶನ ಮಾಡಲಾಯಿತು. ಕೆರೆಗೆ ಮೀನು ಬಿಡಲು ಅನುಮತಿ ನೀಡಲಾಗಿತ್ತೇ ವಿನಃ ಮೀನು ಹಿಡಿಯಲು ಅನುಮತಿ ನೀಡಿರಲಿಲ್ಲ, ಏಕೆ ಮೀನು ಹಿಡಿತಿದ್ದೀರಿ ಅಂತ ಮೇಯರ್ ಸೇರಿದಂತೆ ಸದಸ್ಯರು ಪ್ರಶ್ನೆ ಮಾಡಿದಾಗ ಗುತ್ತಿಗೆದಾರ ವಸಂತರವರಿಗೆ ಹಣ ನೀಡಿ ಮೀನು ಹಿಡಿತಿದ್ದಾಗಿ ನೇರವಾಗಿ ಒಪ್ಪಿಕೊಂಡರು. ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಾಘವೇಂದ್ರ ಎಂಬುವರಿಗೆ ಹಣ ತಲುಪಿಸಿದ್ದು ಅವರ ಮೂಲಕ ವಸಂತ ಪಡೆದುಕೊಂಡಿದ್ದಾರೆ ಅಂತ ಹೇಳಿದರು. ಎಡೆಬರೆ ಹಾಕಬೇಡಿ, ಇಂಜಿನಿಯರ್ ಸರ್ ಹೇಳಿದ್ದು ಎಡಬರೆಯಲ್ಲಿ ಎಳಿಬೇಡಿ, ಬಿಡುಬರೆಯಲ್ಲಿ ಬಿಟ್ಟು ಇಡ್ಕೊಂಡು ನೀರು ಏನು ಉಂಡಾಗಲ್ಲ ಅಂತ ಹೇಳಿದ್ರು ಸ್ವಾಮಿ. ಹಂಗಾಗಿ ಬಿಡುಬರೆಯಲ್ಲಿ ಬಿಟ್ಕೊಂಡು ನಮ್ಮ ಮೀನು ಇಟ್ಕೊಂಡು. ಇಲ್ಲ ಸ್ವಾಮಿ, ಕೊಟ್ಟಿಲ್ಲ, ಇದೆ ಲೆಟರ್ ಕೊಟ್ಟಿದ್ರೆ ಸ್ವಾಮಿ. ಗ್ಯಾರಂಟಿ ಏನಿಲ್ಲ ಸ್ವಾಮಿ, ಕೊಟ್ಟು ಬಂದ್ರೆ ನಾನೇ ಗ್ಯಾರಂಟಿ ಸ್ವಾಮಿ. ಇನ್ನೇನ್ ಮಾಡ್ತೀರಾ ಸ್ವಾಮಿ? ಈಗ ನನ್ನ ಮೇಯರು ಆಮೇಲೆ ನನ್ನ ಕಾರ್ಪೊರೇಟರ್ಗಳೆಲ್ಲ ಬಂದಿದ್ರು ಸ್ವಾಮಿ, ನಾನು ಮಣ್ಣು ನೋಡುತ್ತಿದ್ದೆ, ನನ್ನ ಮೊಬೈಲ್ಗೆ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಆಗೋಯ್ತು ಸ್ವಾಮಿ. ತಿರ್ಗಾ ನಾನು ಬೆಳಿಗ್ಗೆ ಆ ಹುಡುಗನಿಗೆ ಫೋನ್ ಮಾಡಿದೆ ಸ್ವಾಮಿ, ಬಂಪ್ ಹೌಸ್ನವರಿಗೆ, ಹಿಂಗೆ ಮೇಯರ್ ಎಲ್ಲ ಬಂದಿದ್ರಪ್ಪ, ಕಾರ್ಪೊರೇಟರ್ಗಳೆಲ್ಲ ಬಂದಿದ್ರಪ್ಪ, ನೀವು ಹೋಗ್ಬೇಕಪ್ಪ ಅಂತ ಹೇಳಿದ್ರು ಸ್ವಾಮಿ ನನಗೆ. ನಾನು ಬಂದು ಮುಂಜಾನೆ 3 ಗಂಟೆಗೆ ಮೇಡಮ್ ಅವ್ರನ್ನ ನಾವು ಬರ್ತೀವಿ. ಬುಗುಡನಹಳ್ಳಿ ಕೆರೆ ವೀಕ್ಷಣೆಗೆ ಮೇಯರ್ ಸೇರಿದಂತೆ ಸದಸ್ಯರು ಬರುತ್ತಿದ್ದು ಸಂಜೆ ವೇಳೆ ಮೀನು ಹಿಡಿಯಲಿಕ್ಕೆ ಹೋಗಬೇಡ ಅಂತ ಇಂಜಿನಿಯರ್ ವಸಂತ ಅವರು ಆಗಾಗ್ಗೆ ಮೊಬೈಲ್ ಮೂಲಕ ತಿಳಿಸಿದರು ಅಂತ ಗುತ್ತಿಗೆದಾರ ಕೃಷ್ಣಮೂರ್ತಿ ಹೇಳಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಒಂದು ಹಂತದಲ್ಲಿ ಮೇಯರ್ ಅವರು ವಸಂತ್ಗೆ ಫೋನ್ ಮಾಡಿ ವಿವಾದದ ಬಗ್ಗೆ ಕೇಳಿದಾಗ ನನಗೆ ಏನು ಗೊತ್ತಿಲ್ಲ ಅಂತ ಹೇಳುವ ಮೂಲಕ ಸಭೆಯಲ್ಲೇ ಗೊಂದಲ ಸೃಷ್ಟಿ ಮಾಡಿದರು. ಈ ಹಿನ್ನೆಲೆಯಲ್ಲಿ ಇಂಜಿನಿಯರ್ ವಸಂತ್ ವಿರುದ್ಧ ಕ್ರಮ ಕೈಗೊಳ್ಳಲು ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡುವುದಾಗಿ ಸಭೆಯಲ್ಲಿ ಮೇಯರ್ ಪ್ರಕಟಿಸಿದ್ದಾರೆ. ಮೀನುಗಾರಿಕೆ ಇಲಾಖೆ ನನ್ನ ಸಮಯ ಪರ್ಮಿಷನ್ ಕೊಟ್ಟಿದ್ದೀನಿ ಸ್ವಾಮಿ. ನನಗೆ ವಿಷ್ಣುಮೂರ್ತಿ ಅವರು, ನನಗೆ ರಾಘವೇಂದ್ರ ಸಾಹೇಬರು, ನನಗೇನು ಇರಲಿಲ್ಲ. ನೀವು ಮಾತಾಡಿ ರಾಘವೇಂದ್ರ ಸಾಹೇಬ್ರ ಕೈ ಹೇಳಿದಾಗ, ನೀವು ಆ ಲೆಟರ್ ಕೊಟ್ಟವ ರಾತ್ರಿ ನಮ್ಮ ಸಾಬ್ರ ಕೈ ಲೆಟರ್ ಕೊಟ್ಟಾಗ ಅವತ್ತಿನ ಬೆಳಿಗ್ಗೆಯಿಂದ ಮೀನು ಹಿಡಿದಿದ್ದೀವಿ ಮೇಡಮ್ ಅವರು. ನೆನೆ ಅಲ್ಲ, ನೀವು ಹೇಳಿದ್ದಲ್ಲ ಸ್ವಾಮಿ, ನಾವು ಮೀನು ನೀರು ಬಿಡಿದಿದ್ದು ನೀವು ಕುಡಿಯಲ್ಲಿ ಇರುವುದಂಗೆ ಸ್ವಾಮಿ. ನಾವು ನಿಮ್ಮ ಹತ್ರ ದುಡ್ಡು ಮಾತಾಡಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ, ನೀವು ಹೇಳಿದ ಮೇಲೆ ನನಗೆ ಗೊತ್ತಿಲ್ಲ ಲೆಟ್ರು. ನಾವು ಮೀನು ಹಿಡಿದಿದ್ವಿ ಸ್ವಾಮಿ, ನಮ್ಮನ್ನ ಯಾರು ಸ್ವಾಮಿ ಅಮ್ಮಾಯಿ ಇದ್ರು ಸಾಯಿಸ್ತೀರಾ? ನಾವೆಲ್ಲ ಒಂದ್ ಕಡೆ ದೂರ ಮಾಡ್ತಿದೀವಿ, ನೀವು ಅಫಿಷಿಯಲ್ ಕೂಡ ಆಗಿ, ಆಮೇಲೆ ಮೇಡಮ್ ಅವರು, ಆಮೇಲೆ ಕಾರ್ಪೊರೇಟರ್ಗಳು, ನಮ್ಗೆ ಅಮ್ಮ ಅಕ್ಕ ಅಂತ ಬೈತಾರ ಸ್ವಾಮಿ. ಯಾಕೆ ಸ್ವಾಮಿ ನಮ್ಮಿಂದ ಹೋದಾಗ ಬೈದ್ರನ್ ಸ್ವಾಮಿ, ಕೆರೆತಕ್ಕೆ ಹೋದಾಗ ಬೈದ್ರನ್ ಸ್ವಾಮಿ. ಅವರು ಕೆರೆ ಮೀನು
ಅದು ನೀರು ಪಂಪಾಟ ಎಲ್ಲರೂ ಅಮ್ಮ ಅಕ್ಕ ಅಂತ ಕೃಷ್ಣಮೂರ್ತಿ ಮರ್ಯಾದೆ ಹೋಗಿ ಬೇರೆ ಚೇಂಬರ್ ಹೋಗಿ ಏನ್ ನಡೆಯುತ್ತೆ ಇವತ್ತು ಬಂದಿದ್ದೀನಿ ಸ್ವಾಮಿ ಕಾರ್ಪೇಟ್ ರೋಡ್ ಅಲ್ಲೇ ನನ್ನೇ ಯಾಕೆ ಅಪರಾಧ ಮಾಡ್ತೀರ ಸ್ವಾಮಿ. ಈ ಸಭೆಯಲ್ಲಿ ಉಪಮೇಯರ್ ರೂಪಶ್ರೀ ಶೆಟ್ಟಳಿಯ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಗಿರಿಜಾ ಧನ್ಯಕುಮಾರ್, ಸೈಯದ್ ನಯಾಜ್, ವಿರೋಧ ಪಕ್ಷದ ನಾಯಕ ಸಿಎನ್ ರಮೇಶ್ ಸೇರಿದಂತೆ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಎನ್ಎಂಸಿ ಮಸೂದೆ ವಿರುದ್ಧ ತುಮಕೂರಿನಲ್ಲಿ ವೈದ್ಯರು ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನೂತನ ರಾಷ್ಟೀಯ ವೈದ್ಯಕೀಯ ಆಯೋಗ ಮಸೂದೆಯನ್ನು ವಿರೋಧಿಸಿ ತುಮಕೂರಿನಲ್ಲಿ ವೈದ್ಯರು ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ತುಮಕೂರಿನ ವೈದ್ಯಕೀಯ ಸಂಘದ ಆಶ್ರಯದಲ್ಲಿ ನೂರಾರು ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎನ್ಎಂಸಿ ಮಸೂದೆ ವಿರುದ್ಧ ಧಿಕ್ಕಾರ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ನಕಲಿ ವೈದ್ಯರ ಸೃಷ್ಟಿ ಬೇಡ ಬೇಡ, ನಕಲಿ ವೈದ್ಯರ ಸೃಷ್ಟಿ ಬೇಡ ಬೇಡ, ವಿ ವಾಂಟ್ ಜಸ್ಟಿಸ್ ನೌ ನೌ ಎನ್ಎಂಸಿ ನೌ ನೌ ಎನ್ಎಂಸಿ ಧಿಕ್ಕಾರ ಧಿಕ್ಕಾರ ಎನ್ಎಂಸಿಗೆ ಧಿಕ್ಕಾರ. ವೈದ್ಯಕೀಯ ಸಂಘದ ಅಧ್ಯಕ್ಷ ಪರಮೇಶ್ವರಪ್ಪ ಮಾತನಾಡಿ, ಎನ್ಎಂಸಿ ಮಸೂದೆ ಆರೋಗ್ಯ ಸೌಲಭ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಎಂದು ಹೇಳಿದರು. ನಾವು ಈ ಹೋರಾಟ ಏನಕ್ಕೆ ಮಾಡ್ತಾ ಇದೀವಿ ಅಂದರೆ, ಇದು ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಹೋರಾಟ ನಡೀತಾ ಇದೆ. ಇದರ ಉದ್ದೇಶ ಏನಪ್ಪ ಅಂದರೆ, ಮೊದಲು ಎಂಸಿ ಅಂತ ಇತ್ತು, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿತ್ತು. ಅದನ್ನು ಎಲ್ಲ ಡಾಕ್ಟರ್ಸು ಆಲ್ ಓವರ್ ಇಂಡಿಯಾ ಎಲೆಕ್ಟ್ ಮಾಡ್ತಾ ಇದ್ವಿ. ಅದನ್ನು ಅದು ಏನಕ್ಕಿತ್ತಪ್ಪ ಅಂದರೆ, ಅದ್ರ ಉದ್ದೇಶ ಏನಿತ್ತಪ್ಪ ಅಂದರೆ, ಒಂದು ಹೊಸ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಫೀಸ್ನ ಫಿಕ್ಸ್ ಮಾಡಬೇಕಾದ್ರೆ ಅದು ಎಂಸಿ ಮುಖಾಂತರನೇ ಫಿಕ್ಸ್ ಮಾಡ್ತಾ ಇದ್ವಿ. ಸೊ ಈಗೇನಾಗಿದೆ, ಅದನ್ನು ತೆಗೆದುಬಿಟ್ಟು ಏಕಾಏಕಿ ಅದನ್ನು ತೆಗೆದುಬಿಟ್ಟು ಈಗ ಹೊಸದಾಗಿ ಎನ್ಎಂಸಿ ಅಂತ ಮಾಡಿದ್ದಾರೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಹೊಸದಾಗಿ ತಂದಿದ್ದಾರೆ. ಇದು ರೂಲ್ಡ್ ಬೈ ಬ್ಯೂರೋಕ್ರಾಟ್ಸ್ ಆ್ಯಂಡ್ ಪೊಲಿಟಿಷಿಯನ್ಸು. ಇದ್ರ ಅವರು ಹೊಸ ಕಾಯ್ದೆ ಪ್ರಕಾರ ಡಾಕ್ಟರ್ಸ್ಗೆ ಯಾವುದು ಬೆಲೆ ಇಲ್ಲ ಅಲ್ಲಿ, ಡಾಕ್ಟರ್ಸ್ ಕಷ್ಟ ಸುಖ ಹೇಳಲಿಕ್ಕೆ ಯಾವುದು ಬೆಲೆ ಇಲ್ಲ ಅಲ್ಲಿ. ಹಾಗೆಯೇ ಮತ್ತು ಪ್ರೈವೇಟ್ ಕಾಲೇಜರಿಗೆ ಯಾವುದೇ ಇತಿಮಿತಿ ಇಲ್ಲ. ಪ್ರೈವೇಟ್ ಕಾಲೇಜರು ಯಾವ ಬೇಕಾದ್ರೂ ಮೆಡಿಕಲ್ ಯಾವ ಥರ ಬೇಕಾದ್ರೂ ಕಾಲೇಜ್ ಸ್ಟಾರ್ಟ್ ಮಾಡ್ಕೋಬೋದು. ಅದಕ್ಕೆ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಯಾರು ಕೇಳೋರು ಯಾರೂ ಇಲ್ಲ. ಮತ್ತು ಫೀಸ್ ಸ್ಟ್ರಕ್ಚರ್ನು ಸಹ ಅವರೇ ಎಷ್ಟು ಬೇಕಷ್ಟು ಫಿಕ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಅದರ ಜೊತೆಗೆ ಕಮ್ಯುನಿಟಿ ಹೆಲ್ತ್ ಪ್ರೊವೈಡರ್ಸ್ ಅಂತ ಏನು ನರ್ಸಿಂಗರು ಮತ್ತು ಫಾರ್ಮಸಿಸ್ಟು ಕಾಂಪೌಂಡ್ರು ಅಂತ ಏನು ಹೇಳ್ತಾರೆ ಅವರೆಲ್ಲ ಇದ್ದಾರಲ್ಲ, ಅವರಿಗೆಲ್ಲ ಈಗ ಪ್ರೈವೇಟಲ್ಲಿ ಪಿ ಎಚ್ ಸಿನಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ, ನಮ್ಮ ಅಲೋಪತಿನ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಟೋಟಲಿ ಅನ್ಎಥಿಕಲ್ ಆ್ಯಂಡ್ ಅನ್ಜಸ್ಟಿಸ್ ಆ್ಯಂಡ್ ಅದು ಇಟ್ಟು ಇದು ಜನಗಳಿಗೆ ಬಡವ ಜನಗಳಿಗೆ ತುಂಬ ಹಾರ್ಮ್ ಮಾಡುತ್ತೆ, ತೊಂದರೆ ಆಗುತ್ತೆ, ಜೀವಕ್ಕೂ ತೊಂದರೆ ಆಗೋಂಥ ಸಮಸ್ಯೆಗಳಿದ್ದಾವೆ. ನಕಲಿ ವೈದ್ಯರುಗಳು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದು ಇದರಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಯಾರು ಚಿಂತಿಸುತ್ತಿಲ್ಲವೆಂದು ಮತ್ತೊಬ್ಬ ವೈದ್ಯರು ಹೇಳಿದ್ದಾರೆ. ಅತ್ಯಂತ ಒಂದು ದುಃಖಕರವಾದ ವಿಷಯ ಅಂದ್ರೆ, ಈಗಾಗಲೇ ಎನ್ಎಂಸಿ ಬಗ್ಗೆ ಹೇಳಿದ್ರು, ಅದರಲ್ಲಿ ಇನ್ನೊಂದಿದೆ ಎಕ್ಸಿಟ್ ಎಕ್ಸಾಮ್ ಅಂತ. ಯಾವುದೇ ಒಬ್ಬ MBBS ವಿದ್ಯಾರ್ಥಿ 5 ವರ್ಷ ಸತತ ಕಠಿಣ ಪರಿಶ್ರಮದಿಂದ ಅವನು ಓದಿ ಕೊನೆಗೆ ಅವನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಆ ಎಕ್ಸಿಟ್ ಎಕ್ಸಾಮ್ ತಗೋಬೇಕಾಗುತ್ತೆ. ಒಂದು ಬಾರಿ ಅವನು ಏನಾದರೂ ಫೇಲ್ ಆದರೆ ಅವನ ಒಂದು ಜೀವನವೇ ಮುಗಿದು ಹೋಗುವಂಥ ಸ್ಥಿತಿ ಬರ್ತಿದೆ. ಹಾಗೆ ಅನೇಕ ಸಂಸ್ಥೆಗಳು ಈ ಎಕ್ಸಾಮ್ ಏಮ್ಸ್ ಆಗಲಿ ಅಥವಾ PGI ಚಂಡೀಗಢ ಈ ರೀತಿ ಎಲ್ಲ ಪರೀಕ್ಷೆಗೂ ಎಕ್ಸಿಟ್ ಎಕ್ಸಾಮೇ ಒಂದು ಮೂಲ ಒಂದು ಅಂತ ಅನುಸರಿಸಿದ್ರೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದರಿಂದ ಘಾಸಿಗೊಳಗಾಗ್ತಿದ್ದಾರೆ. ಹಾಗೆ ಈ ಏನು ಬ್ರಿಡ್ಜ್ ಕೋರ್ಸು, ನಾವೇನು ನಕಲಿ ವೈದ್ಯರನ್ನು ನಿರ್ಮೂಲನೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ತುಂಬ ಸಲ ನಾವು ಮನವಿ ಕೊಟ್ಟಿದ್ದೀವಿ, ಸ್ಟ್ರೈಕ್ ಮಾಡಿದ್ದೀವಿ. ಅದರ ವಿರುದ್ಧ ಹೋರಾಡೋದು ಬಿಟ್ಟು ನಕಲಿ ವೈದ್ಯರನ್ನು, ಫಾರ್ಮಸಿಸ್ಟು ಮತ್ತು ನರ್ಸಿಂಗು, ಯಾವುದೇ ಒಂದು ವೈದ್ಯಕೀಯ ಜ್ಞಾನ ಇಲ್ಲದವ್ರನ್ನ ನಾವು ಹಳ್ಳಿಗಳಲ್ಲಿ ಡಾಕ್ಟರ್ ಇಲ್ಲ ಅಂತ ಹಳ್ಳಿ ಇರುವ ಅಮಾಯಕರ ಸಿಟಿಯವರೇನ ಒಳ್ಳೆ ಟ್ರೀಟ್ಮೆಂಟ್ ಪಡಿಬೇಕು. ವೈದ್ಯ ವಿಜ್ಞಾನವನ್ನು ಓದಿ ಪರಿಣತರ ನಾವೇ ಕಷ್ಟ ಬೀಳ್ತಿರುವಾಗ ಯಾವುದೋ ಇಂಜೆಕ್ಷನ್ ಕೊಟ್ಟು ಪೇಷಂಟ್ ರೋಗಿ ಸತ್ತರೆ ಸರ್ಕಾರ ಜವಾಬ್ದಾರಿನ, ಅವತ್ತು ಅವ್ರಿಗೆ ಹಿಡ್ಕೊಂಡು ಜೈಲ್ಗೆ ಹಾಕ್ತಾರೆ. ಇವತ್ತು ಯಾವುದೇ ಒಂದು ವೈದ್ಯಕೀಯ ಒಂದು ಜ್ಞಾನವನ್ನು ನಾವು ಪಡೆದಿದ್ದೀವಿ, ಆ ಒಂದು ಹುಮ್ಮಸ್ಸಿನಿಂದ ಹೋದಾಗ ನಾವು ಅವ್ರ ಜೊತೆ ಕಾಂಪಿಟೇಷನ್ ಮಾಡಬೇಕಾಗಿತ್ತು. ಅವರು ಒಂದು ವೈದ್ಯಕೀಯ ಜ್ಞಾನ ಇಲ್ಲದೆ ಚಿಕಿತ್ಸೆ ನಡೆದು ಮಾರಣಾಂತಿಕವಾಗಿ ಆದಾಗ ಅಥವಾ ಊನಾದಾಗ ಮಕ್ಕಳು ಸತ್ತಾಗ ಯಾರು ಜವಾಬ್ದಾರಿ? ಇಂತಹ ಒಂದು ಬ್ರಿಡ್ಜ್ ಕೋರ್ಸನ್ನು ಅವರು ದಯವಿಟ್ಟು ತಡೆಗಟ್ಟಬೇಕು. ಹಾಗೆ ಎಕ್ಸಾಕ್ಟ್ ಎಕ್ಸಾಮ್ನ ಸಹಿತ ನಿರ್ಮೂಲನೆ ಮಾಡಬೇಕು. ಈ ಎನ್ಎಂಸಿ ಬರೋದ್ರಿಂದ ಏನಾಗುತ್ತೆ, ಬಡ ವಿದ್ಯಾರ್ಥಿಗಳು ವೈದ್ಯಕೀಯ ವಿಜ್ಞಾನವನ್ನು ಓದೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರು ಈಗ ನಾವು 4.5 ವರ್ಷ ಕಷ್ಟಪಟ್ಟು ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ಪರೀಕ್ಷಿಸ್ತಾರೆ, ಆದರೆ ಈಗ ಹೊಸದ ಎಕ್ಸಿಟ್ ಎಕ್ಸಾಮ್ ಅಂತ ಏನೋ ಒಂದು ತರ್ತಾ ಇದ್ದಾರೆ, ಅದು
ನಮ್ಮ ಕಂಪ್ಲೀಟ್ ಅನಾಲಿಸಿಸ್ ಮಾಡಲ್ಲ. ಯಾವುದೋ ಒಂದು ಒಂದೇ ಒಂದು ಎಕ್ಸಾಮಿಂದ ನಮ್ಮ ನಾಲ್ಕೂವರೆ ವರ್ಷನೂ ಡಿಸೈಡ್ ಮಾಡೋದು ಅದು ತುಂಬ ತಪ್ಪು. ಇದು ಬೇರೆ ಯಾವುದು ಕೋರ್ಸಸ್ ಥರ ಒಂದು ಎಕ್ಸಾಮೇ ಎಲ್ಲನೂ ಡಿಸೈಡ್ ಮಾಡಲುವಂಥದ್ದಲ್ಲ. ಈ ಎಕ್ಸಿಟ್ ಎಕ್ಸಾಮ್ನ ಕ್ಲಿಯರ್ ಮಾಡದಿದ್ರೆ ನಾವು ಬರೀ ಎಂ ಬಿ ಬಿ ಎಸ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಎಕ್ಸಿಟ್ ಎಕ್ಸಾಮ್ ಬರೀ ಎಂ ಬಿ ಬಿ ಎಸ್ ಅವ್ರು ಪ್ರಾಕ್ಟೀಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅವ್ರು ಎಕ್ಸಿಟ್ ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕಾಗತ್ತೆ. ಆದರೆ ಈಗ ನಾವು ಬರೀ ಎಂ ಬಿ ಬಿ ಎಸ್ ಮಾಡ್ಬಿಟ್ಟು ಎಂ ಬಿ ಬಿ ಎಸ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ಆದ್ದರಿಂದ ಇದರಿಂದ ಯಾವ ಡಾಕ್ಟರ್ ಶಾರ್ಟೇಜ್ ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಆಗಲ್ಲ. ಹಾಗಾಗಿ ಮತ್ತೆ ಇನ್ನೊಂದು, ಅವರು 50% ಮೆಡಿಕಲ್ ಕಾಲೇಜ್ ಸೀಟ್ಸ್ ಫೀಸ್ ಮಾತ್ರ ರೆಗ್ಯುಲೇಟ್ ಮಾಡ್ತೀನಿ ಅಂತಿದ್ದಾರೆ. ಆದರೆ ಈಗ 100% ಸೀಟ್ಸ್ ಅಂಡರ್ ದ ಸೂಪರ್ವಿಷನ್ ಆಫ್ ಹೈಕೋರ್ಟ್ ಜಡ್ಜ್ ಈಗ ಕಂಟ್ರೋಲ್ ಆಗ್ತಾ ಇದೆ. ಆದರೆ ಇವರೀಗ ಬರೀ 50% ರೆಗ್ಯುಲೇಟ್ ಮಾಡ್ತೀವಿ ಅಂತ ಅಂದರೆ ಇನ್ನು ಈಗ ಬಡ ಮಕ್ಕಳಿಗೆ ಮೆಡಿಕಲ್ ಎಜುಕೇಷನ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈ ಬಿಲ್ಲು ನಮಗೆ ಯಾವ ರೀತಿಯಿಂದನೂ ಈಗಿರುವ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಸಂಘದ ವತಿಯಿಂದ ಮನವಿ ಸಲ್ಲಿಸಿದರು. ಅಂಗವಿಕಲೆಯ ಸಮಸ್ಯೆಯನ್ನ ಜಿಲ್ಲಾಧಿಕಾರಿಗಳು ಆಲಿಸಿ ಸಮಸ್ಯೆ ನಿವಾರಿಸಲು ಮುಂದಾದರು. ಬಾಕಿ ಇದ್ದ ಮಾಸಾಶನಕ್ಕಾಗಿ ಕಾಯುತ್ತಿದ್ದ ಅಂಗವಿಕಲೆಯನ್ನ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿ ಸಮಸ್ಯೆಯನ್ನು ಆಲಿಸುವ ಮೂಲಕ ಮಾನವೀಯತೆ ಮೆರೆದರು. ತುಮಕೂರಿನ ಜಿಲ್ಲಾಧಿಕಾರಿ ಡಾಕ್ಟರ್ ಆಕಾಶ್ ಕುಮಾರ್ ಅವರು ಕೆಲಸದ ಒತ್ತಡದ ನಡುವೆಯೂ ಪ್ರತಿಭಟನಾ ವೈದ್ಯರಿಂದ ಮನವಿ ಸ್ವೀಕರಿಸಿ ಚೇಂಬರ್ ಕಡೆ ತೆರಳುತ್ತಿದ್ದರು. ಕಾರಿಡಾರ್ನಲ್ಲಿ ಒಬ್ಬರೇ ನೆಲದ ಮೇಲೆ ಕುಳಿತಿದ್ದ ಅಂಗವಿಕಲೆಯನ್ನು ನೋಡಿದ ಜಿಲ್ಲಾಧಿಕಾರಿಗಳು ನೇರವಾಗಿ ಆಕೆಯನ್ನೇ ಭೇಟಿ ಮಾಡಿ ಸಮಸ್ಯೆ ಆಲಿಸಿದರು. ಬಾಕಿ ಇದ್ದ ಮಾಸಾಶನಕ್ಕಾಗಿ ಬಂದಿದ್ದಾಗಿ ಅಂಗವಿಕಲೆ ಹೇಳಿದಾಗ ಕೂಡಲೇ ಸಂಬಂಧಿಸಿದವರಿಗೆ ಸೂಚನೆ ನೀಡಿ ಸಮಸ್ಯೆ ಬಗೆಹರಿಸಲು ಮುಂದಾದರು. ಅದು ನೋಡೋಣ, ಫಸ್ಟ್ ಪೆನ್ಷನ್ ಬರ್ತಾ ಇದೆಯಾ? ಬಂದಿಲ್ಲ ಆಯ್ತು, ಇಲ್ಲಿ ಕುತ್ಕೊಂಡಿಲ್ಲ, ನಾನು ಕೇಳ್ತೀನಿ ಅವನ್ನ ಮನೆಗೆ ಬರಬಾರ್ದು. ಇಲ್ಲೇ ಕೊಡ್ತಾರೆ, ಕುತ್ಕೊಂಡಿರೋದು ಇಲ್ಲ ಇಲ್ಲ. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಕಟ್ಟಡದ ಮೇಲ್ಭಾಗ ಕುಸಿದು ಬೀಳುವ ಹಂತ ತಲುಪಿದ್ದು ಜಿಲ್ಲಾಧಿಕಾರಿಗಳು ಗಮನಿಸಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡದ ಮೇಲ್ಭಾಗ ಶಿಥಿಲ ವ್ಯವಸ್ಥೆ ತಲುಪಿದ್ದು ಯಾವ ಸಮಯದಲ್ಲಾದರೂ ಬೀಳುವ ಸ್ಥಿತಿ ತಲುಪಿದೆ. ತುಮಕೂರು ಮಿನಿ ವಿಧಾನಸೌಧ ಕಟ್ಟಡದ ಒಂದು ಭಾಗ ಶಿಥಿಲ ವ್ಯವಸ್ಥೆ ತಲುಪಿದ್ದು ಯಾವ ಕ್ಷಣದಲ್ಲಾದರೂ ಬೀಳುವ ಸಂಭವ ಇದೆ. ಈ ಕಟ್ಟಡ ಬಳಿಯೇ ಕಾರುಗಳ ಪಾರ್ಕಿಂಗ್ ಇದ್ದು ಕಚೇರಿ ವೇಳೆಯಲ್ಲಿ ಬಿದ್ದರೆ ಸಾಕಷ್ಟು ಅಪಾಯವಾಗುವ ಸಾಧ್ಯತೆಗಳಿದೆ. ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮುಂಜಾಗ್ರತೆ ಕ್ರಮ ವಹಿಸಿ ಅದನ್ನು ಸರಿಪಡಿಸಲು ಮುಂದಾಗುತ್ತಾರೆಂಬುದನ್ನು ಕಾದು ನೋಡಬೇಕಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳ ಮುಂದೆ ಒಂದೊಂದು ಗಿಡವನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸುವ ಕೆಲಸವಾಗಬೇಕಿದೆ ಅಂತ ಶಿಕ್ಷಕ ವೆಂಕಟೇಶ್ ತಿಳಿಸಿದರು. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳ ಮುಂದೆ ಒಂದೊಂದು ಗಿಡವನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸುವ ಕೆಲಸವಾಗಬೇಕಾಗಿದೆ ಎಂದು ಶಿಕ್ಷಕ ಎಲ್ ವೆಂಕಟೇಶ್ ತಿಳಿಸಿದರು. ಮಳಕಾಲ್ಮೂರು ಪಟ್ಟಣದ ಸಂತೆ ಮೈದಾನ ಆವರಣದಲ್ಲಿ ಎಎಸ್ ಗೋಪಾಲಕೃಷ್ಣ ಸರೋದೆ ಶ್ರೀಮತಿ ಶ್ಯಾಮಲಾಬಾಯಿ ಅವರ ನೇತೃತ್ವದಲ್ಲಿ ಗಿಡಗಳನ್ನು ನೆಟ್ಟು ಮಾತನಾಡಿದರು. ಪರಿಸರವನ್ನು ಉಳಿಸಿಕೊಳ್ಳುವುದು ಎಲ್ಲರ ಕರ್ತವ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಪರಿಸರವನ್ನು ಹಾಳು ಮಾಡಿ ಭೂಮಿಯ ವಿನಾಶಕ್ಕೆ ಕಾರಣವಾಗುತ್ತಿದ್ದಾನೆ. ನಗರ ಪ್ರದೇಶಗಳ ಅಭಿವೃದ್ಧಿ ನೆಪದಲ್ಲಿ ಸಾಕಷ್ಟು ಗಿಡಮರಗಳನ್ನು ಬೆಳೆಯುತ್ತಿದ್ದು ಇದರಿಂದ ಸಕಾಲಕ್ಕೆ ಮಳೆ ಬರದೆ ಬೆಳೆ ಬೆಳೆಯಲು ರೈತ ಕಂಗಾಲಾಗಿದ್ದಾನೆ. ಕುಡಿಯುವ ನೀರಿಗಾಗಿ ಜನ ಜಾನುವಾರುಗಳು ಪರಿತಪ್ಪಿಸುವಂತಹ ಸ್ಥಿತಿ ತಲುಪಿವೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಭಾರ ಎಂದು ಭಾವಿಸದೆ ನಿಮ್ಮ ಮನೆ ಕಚೇರಿಗಳ ಸುತ್ತಮುತ್ತ ಗಿಡಗಳನ್ನು ನೆಟ್ಟು ಪರಿಸರ ಉಳಿಸಿ ಎಂದು ತಿಳಿಸಿದರು. ನಮಸ್ಕಾರ. ಯಾಕಂದ್ರೆ ದಿನಗಳಲ್ಲಿ ಪರಿಸರ ಹಾಳಾಗ್ತಾ ಇದೆ, ಎಲ್ಲರೂ ಮನೆಗೊಂದು ಗಿಡ ಬೆಳೆಸಿದ್ರೆ ತುಂಬಾ ಆಗುತ್ತೆ, ಪರಿಸರ ಉಳಿಸಿದಂಗಾಗುತ್ತೆ. ಆದ್ರೆ ನಾವೇನ್ ಮಾಡ್ತೇವೆ, ಇರ ಮರಗಳೆಲ್ಲ ಕಡಿತಾ ಇದೆ, ಅದಕ್ಕೋಸ್ಕರ ಎಲ್ಲರೂ ಮರಗಳು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ವೆಂಕಟೇಶ್ ಸರ್ ಈ ಕಡ ಪರಿಸರವನ್ನು ಉಳಿಸ್ಬೇಕು, ಪರಿಸರ ಬೆಳೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 8ನೇ ವಾರ್ಡಿನ ನೂತನ ಪಟ್ಟಣ ಪಂಚಾಯಿತಿ ಸದಸ್ಯೆ ಲಕ್ಷ್ಮೀದೇವಿ, ರಾಘವೇಂದ್ರ ಕೆ, ಶ್ರೀಕಾಂತ್ ರೆಡ್ಡಿ, ರಾಮಾಂಜನೇಯ, ಮಂಜುನಾಥ್, ತಿಲಕ್ ಬಡಾವಣೆ ಯುವಕ ಸಂಘದವರು ಭಾಗವಹಿಸಿದರು. ತಿಪ್ಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು. ಪತ್ರಕರ್ತರು, ಪತ್ರಿಕೆಗಳು ಸರ್ಕಾರ ಮತ್ತು ಪ್ರಜಾಪ್ರಭುತ್ವದ ಜೊತೆಗೆ ರಾಜಿಯಾಗದೆ ವಸ್ತುನಿಷ್ಠವಾಗಿ ವರದಿ ಮಾಡುವಂತಹ ಧೀಮಂತಿಕೆಯನ್ನು ಬೆಳೆಸಿಕೊಂಡಾಗ ಮಾತ್ರವೇ
ಪ್ರಜಾಪ್ರಭುತ್ವದ ಅಂಗವಾಗಿ ಉಳಿಯಲು ಸಾಧ್ಯವಾಗುತ್ತದೆ ಎಂದು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ತಿಳಿಸಿದರು. ತಿಪಟೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಪತ್ರಿಕೋದ್ಯಮ ವಿಭಾಗ ಹಾಗೂ ಪ್ರಜಾವಾಣಿ ದಿನಪತ್ರಿಕಾ ಸಹಯೋಗದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರ ಹಾಗೂ ಉಳ್ಳವರ ತಪ್ಪುಗಳನ್ನು ಪ್ರಶ್ನಿಸುವ ಶಕ್ತಿ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾತ್ರವೇ ಸಮಾಜದ ಸುಧಾರಣೆ ಸಾಧ್ಯವಾಗುತ್ತದೆ. ಸರ್ಕಾರಗಳು ಜಾರಿಗೆ ತರುವಂತಹ ಜನವಿರೋಧಿ ನೀತಿಗಳ ಬಗ್ಗೆ ಎಚ್ಚರಿಸುವಂತಹ ಅದನ್ನು ತಡೆಗಟ್ಟುವಂತಹ ಶಕ್ತಿ ಪತ್ರಕರ್ತನಿಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸ್ಥಳೀಯ ಸಮಸ್ಯೆಗಳಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಇರುವಂತಹ ವಿಚಾರಗಳ ಬಗ್ಗೆ ಜ್ಞಾನ ಹೊಂದುವ ಅಗತ್ಯವಿದೆ. ಇತಿಹಾಸದ ಪುಟಗಳನ್ನು ಗಮನಿಸಿದಾಗ ದೇಶದ ರಾಜಕಾರಣವನ್ನು ಸರಿದಾರಿಗೆ ತರುವಂತಹ ಪ್ರಜಾಪ್ರಭುತ್ವದ ಬೆನ್ನೆಲುಬಾಗಿ ಪತ್ರಿಕೆಗಳು ಕೆಲಸ ಮಾಡುತ್ತಾ ಬಂದಿದ್ದು, ತುರ್ತು ಪರಿಸ್ಥಿತಿಗಳಲ್ಲಿ ಹೆಸರಾಂತ ಪತ್ರಿಕೆಯ ಪತ್ರಕರ್ತರುಗಳ ಬರಹಗಳಿಂದ ಸರ್ಕಾರದ ಪತನಕ್ಕೂ ಕಾರಣವಾದಂತಹ ನಿರ್ದೇಶನಗಳನ್ನು ನಾವು ಕಾಣಬಹುದಾಗಿದೆ. ಅದಲ್ಲದೆ ಪತ್ರಕರ್ತರ ಜೀವನವು ಮುಳ್ಳಿನ ಹಾಸಿಗೆಯಂತಿದ್ದು ಪ್ರಜಾಪ್ರಭುತ್ವ ಅಥವಾ ವ್ಯವಸ್ಥೆಯ ವಿರುದ್ಧ ವರದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಕಷ್ಟ ನೋವುಗಳನ್ನು ಎದುರಿಸುವ ಅನಿವಾರ್ಯತೆ ಎದುರಾಗುತ್ತದೆ. ಕಟ್ಟಕಡೆಯದಾಗಿ ಪತ್ರಕರ್ತರ ಬಳಿ ಉಳಿಯುವುದು ಏಕಾಂಗಿತನ ಮತ್ತು ತಬ್ಬಲಿತನ ಎನ್ನುವುದನ್ನು ಮರೆಯಬಾರದು. ಈ ನಿಟ್ಟಿನಲ್ಲಿ ಸಮಾಜವನ್ನು ತಿದ್ದುವಂತಹ ಜವಾಬ್ದಾರಿಯನ್ನು ಹೊತ್ತು ಹೊಸ ವಿಚಾರಗಳನ್ನು ಬೆಳಕಿಗೆ ತರುವಂತಹ ಕಾರ್ಯದಲ್ಲಿ ಯುವ ಪತ್ರಕರ್ತರು ಮುಂದಾಗಬೇಕಿದೆ ಎಂದರು. ಜಿಲ್ಲಾ ವರದಿಗಾರ ಚಿಂತಕ ಹಿರೇಳಿ ದೇವರಾಜ್ ಮಾತನಾಡಿ, ಇಂದು ಪತ್ರಿಕೋದ್ಯಮವು ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದು, ಪತ್ರಕರ್ತರಾಗಲು ಬಯಸುವ ವಿದ್ಯಾರ್ಥಿಗಳು ವಿಸ್ತಾರವಾದಂತಹ ಓದುವ ಅಗತ್ಯ ಜೊತೆಗೆ ತಾಳ್ಮೆಯು ಮನೋಭಾವವನ್ನು ಮೈಗೂಡಿಸಿಕೊಳ್ಳಬೇಕು. ಪತ್ರಕರ್ತನಾದವರು ಸಂವಹನಕಾರನಾಗಿರಬೇಕು, ಜೊತೆಗೆ ಹೆಚ್ಚೆತ್ತು ಭಾಷೆಗಳನ್ನು ಅಭ್ಯಾಸ ಮಾಡುವಂತಹ ಕರಗತ ಮಾಡಿಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕಿದೆ. ಇಂದಿನ ಸಮಸ್ಯೆಗಳಾದಂತಹ ರೈತರ ಸಮಸ್ಯೆಗಳು, ಸಮಾಜದಲ್ಲಿ ನಡೆಯುವ ಅಹಿತಕರ ಘಟನೆಗಳ ವಿರುದ್ಧ ಧ್ವನಿ ಎತ್ತುವಂತಹ ಮನಸ್ಥಿತಿ ಪ್ರತಿಯೊಬ್ಬ ಪತ್ರಕರ್ತರಲ್ಲೂ ಮೂಡಿದಾಗ ಮಾತ್ರವೇ ಬದಲಾವಣೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಹೊಸ ಹೊಸ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಮಾತನಾಡಿ, ದೇವಾನುದೇವತೆಗಳ ಕಾಲದಲ್ಲಿ ನಾರದ ಮುನಿಗಳಿಂದ ಪ್ರಾರಂಭವಾದ ಸಂವಹನ ಪತ್ರಿಕೋದ್ಯಮವು ರಾಜ ಮಹಾರಾಜರುಗಳ ಕಾಲದಿಂದ ಇಂದಿನ ಕಾಲದಲ್ಲಿ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮವಾಗಿ ರೂಪುಗೊಂಡಿದೆ. ವ್ಯವಸ್ಥೆಯಲ್ಲಿನ ತಪ್ಪುಗಳನ್ನು ತಿದ್ದುವ ಜನರನ್ನು ಜಾಗೃತಗೊಳಿಸುವಂತಹ ಶಕ್ತಿಯನ್ನು ಪತ್ರಿಕೆಗಳು ಹೊಂದಿವೆ. ಇಂದಿನ ಯುವ ಜನತೆಯು ದಿನಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡಾಗ ಮಾತ್ರವೇ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬದುಕಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಹೊನ್ನಂಜನೇಯ, ಪ್ರಜಾವಾಣಿ ದಿನಪತ್ರಿಕೆ ತುಮಕೂರು ವಿತರಣಾ ವ್ಯವಸ್ಥಾಪಕ ಶ್ರೀನಿವಾಸ್, ತಾಲೂಕು ಪತ್ರಕರ್ತ ಸಂಘದ ಉಪಾಧ್ಯಕ್ಷ ಬಿ ರವೀಂದ್ರ ಕುಮಾರ್, ಕಾರ್ಯದರ್ಶಿ ಮಂಜುನಾಥ್ ಹಾಲ್ಕುರ್ಕೆ, ಉಪನ್ಯಾಸಕರುಗಳಾದ ಸಜ್ಜೆ ಹೊಸಳ್ಳಿ ದೇವರಾಜ್, ಡಾಕ್ಟರ್ ವಿನಾಯಕ್ ಎಸ್ಪಿ, ಎಚ್ಎನ್ ಶಂಕರ್ ಹಾರೋಗೆರೆ, ಇತಿಹಾಸ ವಿಭಾಗ ಮುಖ್ಯಸ್ಥ ಎಚ್ ಪಿ ಕುಮಾರಸ್ವಾಮಿ, ರಾಜ್ಯಶಾಸ್ತ್ರ ವಿಭಾಗ ಮುಖ್ಯಸ್ಥ ಈರಯ್ಯ ಸೇರಿದಂತೆ ಮತ್ತಿತರಿದ್ದರು. ಡಾಬಸ್ಪೇಟೆಯ ಸಿವಿಜಿ ಗ್ರಾಮಾಂತರ ಪ್ರೌಢಶಾಲೆ ಮುಚ್ಚುವಲ್ಲಿ ಶಾಲಾ ಮುಖ್ಯ ಶಿಕ್ಷಕ ಹಾಗೂ ಆಡಳಿತ ಮಂಡಳಿ ಶಾಮೀಲಾಗಿದೆ ಅಂತ ಆರೋಪಿಸಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಪ್ರತಿಭಟಿಸಿದರು. ದಾಬಸ್ಪೇಟೆಯ ಸಿವಿಜಿ ಗ್ರಾಮಾಂತರ ಪ್ರೌಢಶಾಲೆ ಮುಚ್ಚುವಲ್ಲಿ ಶಾಲಾ ಮುಖ್ಯ ಶಿಕ್ಷಕ ಹಾಗೂ ಆಡಳಿತ ಮಂಡಳಿ ಶಾಮೀಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ದಾಬಸ್ಪೇಟೆಯಲ್ಲಿ 1967 ಸ್ಥಾಪನೆಯಾದ ಚಿಟ್ಟೂರು ವೆಂಕಟಗಿರಿಯಪ್ಪ ಶೆಟ್ಟಿ, ಗೋವಿಂದರಾಜ ಶೆಟ್ಟಿ ಗ್ರಾಮಾಂತರ ಪ್ರೌಢಶಾಲೆಯನ್ನು ಮುಚ್ಚುವಲ್ಲಿ ಶಾಲಾ ಮುಖ್ಯ ಶಿಕ್ಷಕ ಛತ್ರಪತಿ ಹಾಗೂ ಆಡಳಿತ ಮಂಡಳಿ ಸಂಸ್ಥಾಪಕ ಕಾರ್ಯದರ್ಶಿ ಗೋವಿಂದರಾಜ ಗುಪ್ತ ಶಾಮೀಲಾಗಿ ಒಬ್ಬರ ಮೇಲೊಬ್ಬರು ಮೇಲ್ನೋಟಕ್ಕೆ ವೈರಿಗಳಂತೆ ವರ್ತಿಸಿ ಇಬ್ಬರು ಒಂದಾಗಿ ಇತಿಹಾಸ ಸಾರುವ ಸಿವಿಜಿ ಶಾಲೆಯನ್ನು ಮುಚ್ಚಲು ಮುಂದಾಗಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಸಂಬಂಧ ಶಾಲಾ ವಿದ್ಯಾರ್ಥಿಗಳಿಗೆ ಟಿಸಿಗಳನ್ನು ತೆಗೆದುಕೊಂಡು ಬೇರೆ ಶಾಲೆಗಳಿಗೆ ದಾಖಲಾತಿ ಹೊಂದುವಂತೆ ಈಗಾಗಲೇ ಶಾಲಾ ಆಡಳಿತ ಮಂಡಳಿ ಸೂಚಿಸುವ ಹಿನ್ನೆಲೆ ದಾಬಸ್ಪೇಟೆಯಲ್ಲಿ ಇಂದು ನೂರಾರು ಶಾಲಾ ಮಕ್ಕಳು, ಪೋಷಕರು ಹಾಗೂ ಸಾರ್ವಜನಿಕರು ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಶಾಲಾ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕಾಗಮಿಸಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಲೆಂದು ಮನವಿ ಮಾಡಿದರು. ನಂತರ ಸ್ಥಳಕ್ಕಾಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರ್ವಿನ್ ತಾಜ್ ಶಾಲಾ ದಾಖಲಾತಿ ವರ್ಷದಿಂದ ವರ್ಷಕ್ಕೆ ಕುಸಿದಿರುವುದನ್ನು ಕಂಡು ಶಾಲಾ ಆಡಳಿತ ಮಂಡಳಿಗೆ ತಿಳಿಸಿದ್ದರೂ ಸಹ ಎಚ್ಚೆತ್ತುಕೊಳ್ಳದ ಹಿನ್ನೆಲೆ ಶಾಲೆಯನ್ನು ಮುಚ್ಚುತ್ತಿದ್ದೇವೆ ಎನ್ನುವ ಮಾತಿಗೆ ಸಾರ್ವಜನಿಕರು ಹಿಂದಿನ ದಾಖಲಾತಿಯನ್ನು ತೋರಿಸುವಂತೆ ಒತ್ತಾಯಿಸಿದಾಗ ಇದಕ್ಕೆ ಒಪ್ಪದ ಬಿಇಒ ಪರ್ವಿನ್ ತಾಜ್ ಸುಳ್ಳು ಹೇಳುತ್ತಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರುದ್ಧ ಸಾರ್ವಜನಿಕರು ಹರಿದಾಯಿದರು. ಇನ್ನು ಈ ಸಂಬಂಧ ಸ್ಥಳಕ್ಕಾಗಮಿಸಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಗೋವಿಂದರಾಜ ಗುಪ್ತ, ಇಲ್ಲಿನ ಮುಖ್ಯ ಶಿಕ್ಷಕ ಛತ್ರಪತಿ, ನಾವು ಲಂಡನ್ಗೆ ಹೋದಾಗ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಈ ಶಾಲೆಯನ್ನು ಮುಚ್ಚುವಂತೆ ಮಾಡಿದ್ದಾನೆ. ಆದ ಕಾರಣ ಸರ್ಕಾರ ದಾಖಲಾತಿ ಕಡಿಮೆ ಇದೆ ಎಂದು ಶಾಲೆಯನ್ನು ಮುಚ್ಚಲು ಮುಂದಾಗಿದೆ ಎನ್ನುವ ಬೇಜವಾಬ್ದಾರಿ ಉತ್ತರಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಲಂಡನ್ ಹೋದಾಗ ಪ್ರಭಾರಿ ಮುಖ್ಯ ಶಿಕ್ಷಕರಿಗೆ ಸಂಭ್ರಮ ಮಾಡಲ್ಲ ಅಂತೇಳಿ ನನಗೆ ಫೋನ್ ಮಾಡಿದ್ರು. ಅಧ್ಯಕ್ಷರಿಗೆ
ಸಂಬಳ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡಿ, ಮೇಷಗಳಿಗೆ ತೊಂದರೆ ಆಗಬಾರ್ದು ಅಂತ ನಾನು ಅಲ್ಲಿಂದ ಹೇಳಿದೆ. ನೀನು ಹೋಗ್ಬೇಕಾದ್ರೆ ಶ್ರೀಯುತ ರುದ್ರಣ್ಣವರು ಸೀನಪ್ಪನ ಜೊತೆಲಿ ಕರ್ಕೊಂಡು ಹೋಗುವಂಥದ್ದು, ಯಾಕೆಂದರೆ ಅಧ್ಯಕ್ಷರಿಗೆ ಗೊತ್ತಿಲ್ಲ, ಯಾವ ವ್ಯವಹಾರನೂ ಗೊತ್ತಿಲ್ಲ 80 ವರ್ಷ ಅವರಿಗೆ. ನೀನು ಮನುಷ್ಯ ಎಲ್ಲ ಡೂಪ್ಲಿಕೇಟ್ ಮಾಡ್ಕೊಂಡೋಗಿ, ರೆಸಲ್ಯೂಷನ್ ಡೂಪ್ಲಿಕೇಟ್ ಮಾಡ್ಕೊಂಡು, ಟರಾವ್ ಡೂಪ್ಲಿಕೇಟ್ ಮಾಡ್ಕೊಂಡೋಗಿ, ನಮ್ಮ ಕಂಪನಿ ನಮ್ಮ ಸಂಸ್ಥೆ ಲೆಟ್ರೆಡ್ ಅಲ್ಲ, ನಮ್ಮ ಸಂಸ್ಥೆ ಸೀಲ್ ಅಲ್ಲ, ಸೀಲ್ ಬಿಟ್ಟು ನಾವು ಯಾವುದನ್ನು ಟೈಪ್ ಮಾಡಿಸಿದ್ವಿ ಅಂಥದ್ದೇನು ಮಾಡಿಸ್ಕೊಂಡೋಗಿ ಅವ್ರ ಹತ್ರ ಡೂಪ್ಲಿಕೇಟ್ ಮಾಡಿ ಸೈನ್ ಹಾಕ್ಸ್ಕೊಂಡು ಬಂದಿದೆಯಲ್ಲ ಅಂತ ಉತ್ತಮ. ನಂತರ ಮಾತನಾಡಿದ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಗ್ರಾಮದ ಮುಖಂಡ ಅಶೋಕ್, ಈ ಶಾಲೆಯಿಂದ ಕಲಿತು ಅನೇಕ ಉತ್ತಮ ಮಟ್ಟದ ಅಧಿಕಾರಿಗಳಾಗಿದ್ದಾರೆ. ಶಾಲೆಯ ಒಟ್ಟು ಆಸ್ತಿ 7 ಎಕರೆಗಳಿದ್ದು ದಾಬಾಸ್ಪೇಟೆಯಲ್ಲಿ ಆಸ್ತಿಯ ಮೊತ್ತ ದುಪ್ಪಟ್ಟಾಗಿರುವುದರಿಂದ ಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ಆಡಳಿತ ಮಂಡಳಿ ಸೇರಿದಂತೆ ಶಿಕ್ಷಣ ಇಲಾಖೆಯು ಸಹ ಶಾಮೀಲಾಗಿದೆ. ಈ ವರ್ಷ 108 ಮಕ್ಕಳಿದ್ದರೂ ಶಾಲೆಯನ್ನು ಮುಚ್ಚಲು ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಶಾಲೆ ಮುಚ್ಚಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಸುಮಾರು ಜನ ಇದರಲ್ಲಿ ವಿದ್ಯಾಭ್ಯಾಸ ಕಲಿತು ಅದು ಜೀವನೋಪಯೋಗ ಮಾಡಿಕೊಂಡು ಚೆನ್ನಾಗಿ ಬಾಳ್ವೆ ಮಾಡ್ತಾ ಇದ್ದೀನಿ. ಇಲ್ಲಿ ಒಬ್ಬ ಹೆಡ್ ಮಾಸ್ಟರ್ಗೋಸ್ಕರ ಇಡೀ ಸಂಸ್ಥೆನೇ ಮುಚ್ಚಾಕಕ್ಕೆ ಒಂದಾರ ನಡೆದಿದೆ. 2014 ಸ್ಟ್ರೆಂತ್ ಇಲ್ಲ ಅಂತ ಹೇಳಿ ಬಿ ಎಲ್ ಓಗಳು ಹೇಳ್ತಾ ಇದ್ದಾರೆ. ಅಟೆಂಡೆನ್ಸ್ ಕೇಳಿದರೆ ಕೊಡ್ತಲೇ ಇಲ್ಲ ನಮ್ಮ ಕೈಗೆ ನೋಡೋಕ್ಕೆ. ಆಮೇಲೆ ಅವ್ರ ಮೇಲೆ ಆಡಳಿತ ಮಂಡಳಿ ಏನು ಕ್ರಮ ತಗೊಂಡೈತೆ ಅಂತಂದರೆ ಅದಕ್ಕೂ ಯಾವುದೋ ದಾಖಲೆ ಇಲ್ಲ, ಒಂದು FIR ಇಲ್ಲ. ಆಡಳಿತ ಮಂಡಳಿ ಮೇಲೆ SC ST ಸೆಲ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಇವನ್ನ ವಜಾಗಳಿಸೋ ಅರ್ಜಿನ ಪೆಂಡಿಂಗ್ ಮಾಡ್ಕೋಸಿದ್ದೀರ ಅಂತಾರೆ. ಆದರೆ ಈ ವಜಾಗಳಿಸಿರೋ ಒಂದು ಆದೇಶ ಬರೋವರೆಗೂ ಸಂಸ್ಥೆಯನ್ನು ಮುಚ್ಚಕ್ಕೆ ಸರ್ಕಾರ ಮಾತ್ರ ಆದೇಶ ಕೊಟ್ಬಿಟ್ಟಿದೆ. ಏನೇ ಆಗಲಿ, ವಿದ್ಯಾರ್ಥಿ ಜೀವನವನ್ನು ರೂಪಿಸಿಕೊಟ್ಟ ಈ ಮಹಾನ್ ಸಂಸ್ಥೆ ಆಡಳಿತ ಮಂಡಳಿಯ ಹಣದ ದುರಾಸೆಗೆ ಬಿದ್ದು ಇಂತಹ ಕೃತ್ಯಕ್ಕೆ ಕೈಹಾಕುವುದು ಬೇಸರದ ಸಂಗತಿ. ಗುಬ್ಬಿ ತಾಲೂಕಿನ ನಾಗಸಂದ್ರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪ್ರಾಂಶುಪಾಲ ರಮೇಶ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಶಿಕ್ಷಕರು ಹಾಗೂ ಮಕ್ಕಳ ನಡುವಿನ ಸಂಬಂಧ ತಂದೆ ಮಕ್ಕಳ ಸಂಬಂಧದಂತಿರಬೇಕೆಂದು ದುಷ್ಯಂತ್ರಿ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ನಾಗಸಂದ್ರದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಪ್ರಾಂಶುಪಾಲ ರಮೇಶ್ ಅವರ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹುಟ್ಟಿದ ಮನುಷ್ಯ ಹುಟ್ಟಿ ಸಾಯುವುದಕ್ಕಿಂತ ಅಂಬೇಡ್ಕರ್ ಅವರಂತೆ ಸಾಧನೆ ಮಾಡುವ ಉತ್ತಮ ವ್ಯಕ್ತಿಗಳಾಗಬೇಕೆಂದು ತಿಳಿಸಿದರು. ಮಕ್ಕಳು ಶಿಕ್ಷಕರನ್ನು ಅನುಸರಿಸುತ್ತಾರೆ, ಆದ್ದರಿಂದ ಶಿಕ್ಷಕರು ಒಳ್ಳೆಯ ಗುಣಗಳನ್ನು ಹೊಂದಿದವರಾಗಿರಬೇಕು. ಉತ್ತಮ ಶಿಕ್ಷಣದಿಂದ ದೇಶದ ಬದಲಾವಣೆ ಸಾಧ್ಯವಾಗುತ್ತದೆ. ಸ್ವಾರ್ಥವಿಲ್ಲದೆ ಕೆಲಸ ನಿರ್ವಹಿಸುತ್ತಿರುವ ಯಾವುದಾದರೂ ಒಂದು ಹುದ್ದೆ ಇದ್ದರೆ ಅದು ಶಿಕ್ಷಕರ ಹುದ್ದೆ. ಮಕ್ಕಳು ಗುರು ಹಿರಿಯರನ್ನು ಗೌರವಿಸುವ ಉತ್ತಮ ಭವಿಷ್ಯವಾಗಬೇಕು ಎಂದರು. ಕಮಿಟಿ ಸದಸ್ಯ ವಿಜಯ್ ಕುಮಾರ್ ಮಾತನಾಡಿ, ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ನಡುವೆ ಪೈಪೋಟಿ ಹೆಚ್ಚಾಗಿದ್ದು ಗ್ರಾಮೀಣ ಶಾಲೆಗಳು ಮುಚ್ಚುವ ಸ್ಥಿತಿ ತಲುಪಿವೆ. ಇದರ ನಡುವೆ ನಾವು ನಮ್ಮ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಗ್ರಾಮೀಣ ಭಾಗದಿಂದ ಬಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಉತ್ತಮ ಫಲಿತಾಂಶ ಕೊಡುವ ಮೂಲಕ ಶಾಲೆಯನ್ನಾಗಿಸಲು ಸನ್ನದ್ಧರಾಗಿದ್ದೇವೆ ಎಂದರು. ಅದಕ್ಕೆ ಒಂದು ಪ್ಯಾರಲಲ್ ಆಗಿ ಖಾಸಗಿ ಶಾಲೆಗಳ ಜೊತೆ ಹೋರಾಡುವ ಒಂದು ಪರಿಸ್ಥಿತಿ ಇವತ್ತು ಉದ್ಭವವಾಗಿದೆ. ಕಾರಣ ಇಷ್ಟೇ, ಹಿಂದೆ ಮಕ್ಕಳ ಒಂದು ಎಜುಕೇಶನ್ ಬಗ್ಗೆ, ಅವರ ಒಂದು ಇತಿಹಾಸದ ಬಗ್ಗೆ ಆಸಕ್ತಿ ಬಹಳ ಕಮ್ಮಿ ಇತ್ತು. ಅದನ್ನು ಓದಿಸುವಂತ ಕಡೆ ಹೆಚ್ಚಿಗೆ ಗಮನ ಇರಲಿಲ್ಲ. ಅವರೇ ಅದನ್ನು ಒಂದು ವ್ಯವಸಾಯ ವೃತ್ತಿಗಳನ್ನು ಗ್ರಾಮೀಣ ಭಾಗವನ್ನು ಇಟ್ಕೊಳ್ತಾ ಇದ್ರು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ವಯಸ್ಸಾದಂತಹ ತಾರಾ ಜೀವರು ಕಾನ್ವೆಂಟ್ ಬಸ್ ಅಥವಾ ಸರ್ಕಾರಿ ಶಾಲೆ ಬಸ್ ಗೌರ್ಮೆಂಟ್ ಬಸ್ಗೆ ತಮ್ಮ ಮೊಮ್ಮಗಳನ್ನ ಹಾಕ್ಸಲಿಕ್ಕೆ ಬ್ಯಾಗ್ ಎಲ್ಲ ಊರು ವಾಸಲ್ಲಿ ಇಟ್ಕೊಂಡು ರೋಡ್ ಪಕ್ಕ ನಿಂತಿನ ಅಂತಂದ್ರೆ ಸಾಮಾನ್ಯವಾಗಿ ನೋಡ್ತಾ ಇದ್ರೆ, ಆ ಒಂದು ಮಟ್ಟಕ್ಕೆ ಒಂದು ಶೈಕ್ಷಣಿಕ ಜ್ಞಾನ ಅಭಿವೃದ್ಧಿ ಆಗಿದೆ. ಅದಕ್ಕೆ ತುಂಬಾ ಒಂದು ಶ್ರಮ ಆ ಒಂದು ಪೇರೆಂಟ್ಸ್ ಏನ್ ನೀಡಿದ್ದಾರೆ ಅದು ಕೂಡ ತಕ್ಷಣ. ಈ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ಶಿಕ್ಷಕರು ಹಾಗೂ ಮಕ್ಕಳು ಪ್ರಾಂಶುಪಾಲ್ ರಮೇಶ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ರೇವಣ್ಣ, ತಾಲೂಕು ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ, ಪ್ರತಾಪ್, ರಘು, ಉಮೇಶ್, ಲೋಕೇಶ್, ಸತೀಶ್ ಇತರರು ಇದ್ದರು.
ಡಬಸ್ಪಟಿಯ ಶ್ರೀವಶ್ರೀ ಬಸವಶ್ರೀ ಕಲ್ಯಾಣ ಮಂಟಪದಲ್ಲಿ ಆರ್ಯವೈಶ್ಯ ಮಂಡಳಿಯಿಂದ ತಿರುಪತಿಯ ಶ್ರೀ ಶ್ರೀನಿವಾಸ ಸ್ವಾಮಿಯ ತಿರುಮಂಜನಾಭಿಷೇಕ ಹಾಗೂ ಪುಷ್ಪಯಾಗವನ್ನು ಏರ್ಪಡಿಸಿದರು. ದಾಬಸ್ಪೇಟೆಯ ಶಿವಗಂಗಾ ರಸ್ತೆಯ ಶಿವಶ್ರೀ ಬಸವಶ್ರೀ ಕಲ್ಯಾಣ ಮಂಟಪದಲ್ಲಿ ಆರ್ಯವೈಶ್ಯ ಮಂಡಳಿಯಿಂದ ತಿರುಪತಿಯ ಶ್ರೀ ಶ್ರೀನಿವಾಸ ಸ್ವಾಮಿ ತಿರುಮಂಜನಾಭಿಷೇಕ ಹಾಗೂ ಪುಷ್ಪಯಾಗವನ್ನು ಏರ್ಪಡಿಸಿದ್ದರು. ನಾಡಿನ ಲೋಕ ಕಲ್ಯಾಣಾರ್ಥವಾಗಿ ತಿರುಪತಿಯ ಶ್ರೀ ಶ್ರೀನಿವಾಸ ಸ್ವಾಮಿ ತಿರುಮಂಜನಾಭಿಷೇಕ ಹಾಗೂ ಅಭಿಷೇಕ ಮತ್ತು ಪುಷ್ಪಯಾಗವನ್ನು ಆರ್ಯವೈಶ್ಯ ಸಂಘ ಹಾಗೂ ತಿರುಪತಿ ತಿರುಮಲ ದೇವಸ್ಥಾನಗಳ ದಾಸ ಸಾಹಿತ್ಯ ಪ್ರಾಜೆಕ್ಟ್ನಿಂದ ಆಯೋಜಿಸಲಾಗಿತ್ತು. ತಿರುಮಲ ತಿರುಪತಿಗೆ ತೆರಳಿದ ಭಕ್ತರಿಗೆ ಕೆಲವೇ ಭಾಗವಾಗಿ ಆರ್ಯ ಶ್ರೀನಿವಾಸ ದರ್ಶನವಾಗುತ್ತದೆ. ಸ್ವಾಮಿಯ ಸಂಪೂರ್ಣ ವೈಭವಯುತ ದರ್ಶನ ಹಾಗೂ ಶ್ರೀನಿವಾಸ ಕಲ್ಯಾಣ ಆಯೋಜಿಸುವುದು ಇದೇ ಮೊದಲ ಬಾರಿ ಎಂದು ಭಕ್ತರು ಸಂತಸ ವ್ಯಕ್ತಪಡಿಸುತ್ತಾರೆ. ಇನ್ನು ಆರ್ಯವೈಶ್ಯ ಆಡಳಿತ ಮಂಡಳಿ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಯಾವ ವರ್ಷವೂ ಈ ರೀತಿ ತಿರುಪತಿಯಿಂದ ವೆಂಕಟೇಶ್ವರ ಸ್ವಾಮಿಯನ್ನು ಕರೆಸಲಾಗಲಿಲ್ಲ. ಈ ಬಾರಿ ದಾಬಸ್ಪೇಟೆ ಆರ್ಯವೈಶ್ಯ ಭಕ್ತರ ನೆರವಿನಿಂದ ಇಂತಹ ಅದ್ದೂರಿ ಕಾರ್ಯಕ್ರಮ ಸುಮಾರು 1500 ಅಧಿಕ ಭಕ್ತರು ಸೇರುವುದು ಇಲ್ಲಿನ ವಿಶೇಷವಾಗಿದೆ. ಲೋಕ ಕಲ್ಯಾಣಾರ್ಥವಾಗಿ ಈ ತಿರುಮಂಜನಾಭಿಷೇಕ ಆಯೋಜಿಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದೇವೆ. ಭಕ್ತರು ಸಹಕಾರ ನೀಡಿದ್ದಾರೆ. ಪ್ರತಿ ವರ್ಷ ಇಂತಹ ಕಲ್ಯಾಣೋತ್ಸವ ಆಯೋಜಿಸಲಿದ್ದೇವೆ ಎಂದರು. ದೇವಸ್ಥಾನ ಮತ್ತು ನಮ್ಮ ಆರೋಗ್ಯ ಸಂಘ ಡಬಸ್ಪೇಟೆ ಅವ್ರ ಕಡೆಯಿಂದ ಸಂಯೋಗದೊಂದಿಗೆ ತಿರುಮಂಜನಾಭಿಷೇಕ ತೀರ್ಥದಿಂದ ವಿಷ್ಣು ಕರೆಸಿ ತಿರುಮಂಜನಾಭಿಷೇಕ ಜಲಧಾರಿ ಅಭಿಷೇಕ ಹಾಗೂ ಪುಷ್ಪಯಾಗವನ್ನು ಏರ್ಪಡಿಸಿ ನಮ್ಮ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೇವೆ. ರೈತರಿಗೆ ಮಳೆ ಬೆಳೆ ಹಾಗೂ ಸೈನಿಕರಿಗೆ ಎಲ್ಲ ಒಳ್ಳೇದಾಗಲಿ ಚೆನ್ನಾಗಾಗಲಿ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ನಡೆಸ್ಕೊಟ್ಟಿದ್ದೀವಿ. ಇದೇ ಫಸ್ಟ್ ಟೈಮ್ ತೀರ್ಥದಿಂದ ಕರೆಸಿ ಎಲ್ಲ ಮಾಡ್ತಾ ಇದ್ದಾವೆ. ಸ್ವಲ್ಪ ಜನ ಮೇಲ್ ಬಂದಿದ್ದಾರೆ, ಭಕ್ತರು ಬಂದಿದ್ದಾರೆ. ತಿರುಮಲ ತಿದ್ದಲ್ಲಿ ಎಲ್ಲ ಕಾಯ್ಬೇಕು, ಶ್ರೀನಿವಾಸ ನೋಡ್ಬೇಕು, ಎಲ್ಲ ಕಾಯ್ಬೇಕು ಮಾಡಬೇಕು. ಇಲ್ಲೇ ನಮ್ಮ ಇದು ಬಂದಿದ್ದಲ್ಲ, ಸನ್ನಿಧಿ ಬಂದಿದ್ದಾರಲ್ಲ, ನೋಡಬೇಕು ಮಾಡಬೇಕು ಅಂತ ಒಂದು ಹುಮ್ಮಸ್ಸಿನೆಲ್ಲ ಬಂದಿದ್ದಾರೆ. ಎಲ್ಲ ಏರ್ಪಾಟು ಮಾಡಿದ್ದೀವಿ, ಆ ಕಾರ್ಯಕ್ರಮ ಏರ್ಪಾಟು ಮಾಡಿದ್ದೀವಿ. ತೀರ್ಥ ಪ್ರಸಾದ ಊಟ ವ್ಯವಸ್ಥೆ ಎಲ್ಲ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ನರಸಿಂಹರಾಜು ಗುಪ್ತ, ಕಾರ್ಯದರ್ಶಿ ಭೀಮಯ್ಯ ಶೆಟ್ಟಿ, ಖಜಾಂಚಿ ಶೇಖರ್, ಹೇಮಪ್ರಸಾದ್, ಅನಂತಕುಮಾರ್, ವಿಶ್ವಕುಮಾರ್, ಅಶೋಕ್, ತ್ಯಾಮಗೊಂಡು ಅನಿಲ್ ಕುಮಾರ್, ಆರ್ಯವೈಶ್ಯ ಮಹಿಳಾ ಮಂಡಳಿ ಸದಸ್ಯರಾದ ಅರ್ಚನಾ, ಶೋಭಾ, ವೆಂಕಟೇಶ್, ಜಯಂತಿ ಸೇರಿದಂತೆ ಹಲವಾರು ಮಂಡಳಿ ಪದಾಧಿಕಾರಿಗಳು ಮತ್ತು ಭಕ್ತರು ಹಾಜರಿದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ನಾಗರೇಶ್ವರ ಸ್ವಾಮಿ ಜ್ಞಾನ ಮಂದಿರದಲ್ಲಿ ವಿಜಯಪುರ ವಿತರಕರ ಹಿತರಕ್ಷಣಾ ಸಂಘದ ವತಿಯಿಂದ ಸಭೆ ಏರ್ಪಡಿಸಲಾಗಿತ್ತು. ದಿನೇ ದಿನೇ ಬದಲಾಗುತ್ತಿರುವ ವ್ಯವಹಾರಗಳಲ್ಲಿ ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಬಂಡವಾಳವಾಗಿ ತೊಡಗಿಸಿ ಬ್ಯಾಂಕ್ಗಳಿಗೆ ಬಡ್ಡಿ ಕಟ್ಟಿಕೊಂಡು ನಷ್ಟ ಮಾಡಿಕೊಳ್ಳುವಂತಹ ವ್ಯವಹಾರ ಇಂದಿನ ದಿನಗಳಲ್ಲಿ ನಡೆಯುತ್ತಿದ್ದು ನಮ್ಮ ಮಕ್ಕಳು ಹಾಗೂ ಮುಂದಿನ ಪೀಳಿಗೆಯವರ್ಯಾರಿಗೂ ಈ ವ್ಯಾಪಾರ ಮಾಡಲು ತಿಳಿಸುವುದಿಲ್ಲ ಅಂತ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಜಯಂತ್ ಘಾಣಿಗ ತಿಳಿಸಿದರು. ಒಂದು ವಿತರಕ ಸಂಘ ಅಂದ್ರೆ ಅಲ್ಲಿ ಅಧ್ಯಕ್ಷರು, ಅಲ್ಲಿ ಕಾರ್ಯದರ್ಶಿಗಳು, ಅಲ್ಲಿ ಇನ್ನೊಬ್ಬರು ಮತ್ತೊಬ್ಬರು ಅಷ್ಟೇ ಮುಖ್ಯ ಅಲ್ಲ, ಸಂಘದಲ್ಲಿರೋ ಎಲ್ಲ ಮೆಂಬರ್ಸ್ ಮುಖ್ಯ, ಎಲ್ಲ ಇಂಡಿವಿಜುವಲ್. ನೀವೆಲ್ಲ ಒಂದೊಂದು ವ್ಯಾಪಾರ ಮಾಡ್ತಾ ಇದ್ದಂದ್ರೆ ನಿಮ್ದು ಈ ಸಂಘನೇ ಒಂದು ಪ್ರಯಾರಿಟಿ. ನೀವು ಬಿಸ್ನೆಸ್ ಬಿಟ್ಟು ಬೇರೆ ಏನಾದ್ರು ಗೊತ್ತಾ, ಅಥವಾ ಬೇರೆ ಆಟೋಮೆಟಿಕ್ ನಾಳೆ ಬೆಳಿಗ್ಗೆ ಕೆಲಸ ಮಾಡ್ತೀರಾ? ಇಲ್ವಲ್ಲ. ಈ ಸಂಘಕ್ಕೆ ಟೈಮ್ ಕೊಡೋದು ತಿಂಗಳಲ್ಲಿ ಏನು ಒಂದು ದಿವಸ ಇಡ್ತಾರಾ? ಇಲ್ಲ ಯಾರ್ದೋ ಒಬ್ಬರು ಮೆಂಬರ್ ಒಂದು ಪ್ರಾಬ್ಲಮ್ ಆಗುತ್ತಾ? ಏನು ದಿನ ಆಗಲ್ವಲ್ಲ, ಆದ್ರೆ ಒಂದು ತಿಂಗಳಲ್ಲಿ ಯಾರೋ ಒಂದು ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಇಟ್ಕೊಂಡ್ರೆ ಜೊತೆಗೆ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಜನ ಒಂದು ಇಟ್ಕೊಳ್ಳಿ, ಒಂದು ಡಿ ಮಾಡ್ ಮುಂದೆ ಜನ ಇಟ್ಕೊಳ್ಳಿ, ಗಾಡಿ ಅಂತ ಇಟ್ಕೊಳ್ಳಿ. ಏನ್ ಮಾಡಕ್ ಸಾಧ್ಯ? ಇಲ್ಲಿ ಜನ ದಿನ ಫೇಸ್ ಮಾಡಕ್ಕಾಗ ಒಂದೇ ಅನ್ಸುತ್ತೆ ಅವ್ರ ತಲೆಯಲ್ಲಿ, ಅಪ್ಪ ಇದು ಸವಾಸ ಹಬ್ಬ, ಇಲ್ಲಿಂದ ನಾವು ಕಾಲಕ್ಕೆ ತಲೆ ಬಿಟ್ಟರು. ನಿಮ್ಮೆಲ್ಲ ಜೊತೆ ಒಗ್ಗೂಡಿ ಮುಂದಿನ ದಿವಸಗಳಲ್ಲಿ ನೆಲಮಂಗಲ ಮತ್ತೆ ವಿಜಯಪುರ ಅಥವಾ ಈ ದೇವನಹಳ್ಳಿಗೆ ಕಡೆ ಎಲ್ಲ ಏನು ಶಾಪತ್ರ ತೆಗೆದುಕೊಂಡಿದ್ಯಲ್ಲ, ಈ 50% ನಿಮ್ಗೇನು ಬಿಸ್ನೆಸ್ ಸ್ಟಾಪ್ ಆಗಿದ್ದಿಲ್ಲ, ನಮ್ಮೆಲ್ಲ ಕಡೆ ನಾನು ಒಂದು ಲೆಟ್ರು ರೆಡಿ ಮಾಡಿ ಇಲ್ಲಿನ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ನಾಗರೇಶ್ವರ ಸ್ವಾಮಿ ಜ್ಞಾನ ಮಂದಿರದಲ್ಲಿ ವಿಜಯಪುರ ವಿತರಕರ ಹಿತರಕ್ಷಣಾ ಸಂಘದ ವತಿಯಿಂದ ಏರ್ಪಡಿಸಿದ್ದ ಸಭೆಯನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷ ಮಹೇಶ್ ಅವರು ಮಾತನಾಡಿ, 120 ರು ಬೆಲೆ ಬಾಳುವ ವಸ್ತುವನ್ನು ವಿತರಕರಿಗೆ 110 ರುಗಳಿಗೆ ನೀಡಿದರೆ ಗ್ರಾಹಕರು ಅಮೆಜಾನ್, ಡಿಮಾರ್ಟ್, ಬಿಗ್ ಬಜಾರ್ ಮತ್ತಿತರಗಳಲ್ಲಿ
₹100 ಕೊಳ್ಳುವಂತಿರುತ್ತದೆ. ಇದರ ಬಗ್ಗೆ ಕಂಪನಿಗಳವರು ತಲೆ ಕೆಡಿಸಿಕೊಳ್ಳದೆ ವಿತರಕರ ಹಿತರಕ್ಷಣೆಯ ಬಗ್ಗೆ ಗಮನ ಹರಿಸುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ವ್ಯಾಪಾರ ಮಾಡುವುದಾದರೂ ಹೇಗೆ ಅಂತ ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ಸಭೆಯಲ್ಲಿ ಭಾಗವಹಿಸಿರುವ ವಿತರಕರಿಗೆ ಹಿಮಾಲಯ ಕಂಪನಿ ವತಿಯಿಂದ ನೆನಪಿನ ಕಾಣಿಕೆ ನೀಡಲಾಯಿತು. ಈ ವೇಳೆ ಕೆಎಫ್ಡಿಡಬ್ಲ್ಯೂಎ ಉಪಾಧ್ಯಕ್ಷ ವಸಂತಕುಮಾರ್, ಜಂಟಿ ಕಾರ್ಯದರ್ಶಿ ರಾಜು, ಸದಸ್ಯರಾದ ಬಾಲಸುಂದರಂ, ವಿಜಯಪುರ ವಿತರಕರ ಹಿತರಕ್ಷಣಾ ಸಂಘದ ಕಾರ್ಯದರ್ಶಿ ವೀರೇಶ್, ಪ್ರಕಾಶ್, ಮಾಜಿ ಅಧ್ಯಕ್ಷ ವಸಂತ್, ಮಾರ್ಗದರ್ಶಕರಾದ ಪಿ ಚಂದ್ರಪ್ಪ, ಮಾಜಿ ಕಾರ್ಯದರ್ಶಿ ವೀರೇಂದ್ರ ಮತ್ತು ಭೀಮಧುಸೂದನ್, ಹಿಮಾಲಯ ಡ್ರಗ್ ಕಂಪನಿಯ ಫಾರ್ಮರ್ ಸೇಲ್ಸ್ ಆಫೀಸರ್ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು. ಮಧುಗಿರಿ ಪಟ್ಟಣದ ಎಂಎನ್ಕೆ ಸಮುದಾಯ ಭವನದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳ ಪ್ರಾದೇಶಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿಂದೆ ಹಾಲು ಹೆಚ್ಚಾದರೆ ನಿರ್ವಹಣೆ ಬಹಳ ಕಷ್ಟಕರವಾಗಿತ್ತು. ಆದರೆ ಈಗ ಒಕ್ಕೂಟವು ಹಾಲು ವಿತರಿಸುವಂತಹ ಸಾಮರ್ಥ್ಯ ಹೊಂದಿದೆ ಎಂದು ತುಮುಲ್ ಅಧ್ಯಕ್ಷ ಮಹಲಿಂಗಯ್ಯ ತಿಳಿಸಿದರು. ಮಧುಗಿರಿ ಪಟ್ಟಣದ ಎಂಎನ್ಕೆ ಸಮುದಾಯ ಭವನದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರ ಹಾಗೂ ಕಾರ್ಯದರ್ಶಿಗಳ ಪ್ರಾದೇಶಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 1977 ಆರಂಭವಾದ ಹಾಲು ಒಕ್ಕೂಟವು ತುಂಬಾ ಸಂಕಷ್ಟದಲ್ಲಿತ್ತು. ಆದರೆ ಈಗ ಅಂತಹ ಪರಿಸ್ಥಿತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಜುಲೈ 31 ತುರ್ತು ಸಭೆಯನ್ನು ಕರೆಯಲಾಗಿದ್ದು ಹಾಲಿನ ದರ ಹೆಚ್ಚಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುವುದು ಹಾಗೂ ಮೇವು ಬೀಜ ವಿತರಣೆ ಇನ್ನಿತರೆ ರೈತಪರ ಕಾರ್ಯಗಳಿಗೆ ಮುಂದಾಗುತ್ತೇನೆಂದು ಮಹಲಿಂಗಯ್ಯ ತಿಳಿಸಿದರು. ಒಕ್ಕೂಟದಲ್ಲಿ ಹಾಲಿನ ಪೌಡರ್ ಮತ್ತು ಬೆಣ್ಣೆಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ದು ಮುಂದಿನ ದಿನಗಳಲ್ಲಿ ಉತ್ತಮ ಬೆಲೆಗೆ ಮಾರಾಟ ಮಾಡಲಾಗುವುದು. ಹೈನುಗಾರರು ಹಾಗೂ ಕಾರ್ಯದರ್ಶಿಗಳ ಪ್ರಾಮಾಣಿಕ ಪ್ರಯತ್ನದಿಂದ ಈಗ ನಮ್ಮ ಜಿಲ್ಲೆಯು ರಾಜ್ಯದಲ್ಲಿಯೇ 3ನೇ ಸ್ಥಾನದಲ್ಲಿದೆ ಎಂದರು. ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಮಾತನಾಡಿ, ಇಂದು ರೈತರು ಇಷ್ಟಪಟ್ಟು ಡೈರಿಗೆ ಹಾಲು ಹಾಕುವಂತಹ ವಾತಾವರಣವಿದೆ. ನನ್ನ ಅವಧಿಯಲ್ಲಿ ಹಾಲು ಉತ್ಪಾದಕರಿಗೆ ಅನುಕೂಲವಾಗುವಂತಹ ವಾತಾವರಣ ಸೃಷ್ಟಿಸಿ ತುಮುಲ್ ಅಭಿವೃದ್ಧಿಗೆ ಸಹಕರಿಸಿದ್ದೇನೆ. ಸಂಘದಲ್ಲಿ ಅಧ್ಯಕ್ಷರಿಗಿಂತ ಹೆಚ್ಚಾಗಿ ಕೆಲಸದ ಒತ್ತಡ ಕಾರ್ಯದರ್ಶಿಯ ಮೇಲಿದೆ. ಆಗಸ್ಟ್ 1 ರೈತರಿಂದ ಖರೀದಿಸುವ ಹಾಲಿಗೆ ಹೆಚ್ಚಿನ ದರ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು. ಎಸ್ಆರ್ ಗೌಡ ಮಾತನಾಡಿ, ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಹೈನುಗಾರಿಕೆಯು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸದೃಢಗೊಳಿಸಿದೆ. ಹಾಲು ಉತ್ಪಾದನೆಯಲ್ಲಿ ಈ ಹಿಂದೆ ಇದ್ದಂತಹ ವಾತಾವರಣ ಮಧುಗಿರಿಯಲ್ಲಿ ಈಗ ಕಂಡು ಬರುತ್ತಿಲ್ಲ. ಈ ತಾಲೂಕಿನಲ್ಲಿಯೂ ಹಾಲು ಉತ್ಪಾದನೆ ಹೆಚ್ಚಾಗಿದೆ ಎಂದರು. ಸಂದರ್ಭದಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆದ ಹಾಲು ಉತ್ಪಾದಕ ಸಂಘದ ಸದಸ್ಯರ 87 ಮಕ್ಕಳಿಗೆ ಹಾಗೂ ತುಮುಲ್ ವ್ಯವಸ್ಥಾಪಕ ನಿರ್ದೇಶಕ ಮುನೇಗೌಡರನ್ನು ಸನ್ಮಾನಿಸಲಾಯಿತು. ಮೃತಪಟ್ಟ 16 ರಾಸುಗಳ ಮಾಲೀಕರಿಗೆ 8 ರೂಗಳ ಚೆಕ್ ವಿತರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ತುಮುಲ್ ನಿರ್ದೇಶಕರಾದ ಪ್ರಕಾಶ್, ಮುಡ್ಲಪ್ಪ, ಉಪವ್ಯವಸ್ಥಾಪಕ ನಿಜಲಿಂಗಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ, ಸುನಂದಮ್ಮ, ಯಶೋಧ, ವ್ಯವಸ್ಥಾಪಕ ತಿಪ್ಪೇಸ್ವಾಮಿ, ಅಧಿಕಾರಿಗಳಾದ ಡಾ ನರಸಿಂಹನ್, ಶಂಕರ್ನಾಗ್, ಗಿರೀಶ್, ದೀಕ್ಷಿತ್, ಮಹಾಲಕ್ಷ್ಮಿ, ಶಿಲ್ಪಶ್ರೀ, ದರ್ಶನ್, ಧರ್ಮವೀರ್ ಮತ್ತಿತರರು ಇದ್ದರು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.